ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಕಿಟಕಿ ಮಂಚ ತುಂಬಾ ಚೆನ್ನಾಗಿದೆ ಅದ್ಯಾವ್ದ್ರಿ ಅದು ಕಿಟಕಿ ಮಂಚ ನೀವು ಸ್ವಲ್ಪ ಸುಮ್ಮನೆ ಇರಿ ರೀ ರೀ ಎದೇಳ್ರಿ ಸುಮ್ಮನೆ ರೀ ಎದೇಳ್ರಿ ಹೇಳ್ರಿ ಓ ಕಮಿಷನ್ ಕೊಡಿ ಕೊಡಿ ನನ್ ಕೈಗೆ ಕೊಡಿ ಬೇಡ ಎದ್ದಿನ ಕೊಡಿ ಎದೇಳ್ರಿ ಇಲ್ಲೇನ್ರಿ ಮಾಡ್ತಿದ್ದೀರಾ ಅಬ್ಬಾ ಅಬ್ಬಾ ಅದು ನಮ್ಮ ಮನೆ ಕಣ್ಣು ಪ್ರಾಣಾಯಾಮ ಮಾಡ್ತಿದ್ದೀವಿ ಕಮ್ಮಿ ನೋಡ್ರಿ ನಿಮ್ಗೋಸ್ಕರ ಕಷಾಯ ಮಾಡ್ಕೊಂಡ್ ಬಂದಿದ್ದೀನಿ ತಗೊಳ್ಳಿ ತಗೊಳ್ಳಿ ಕಷಾಯ ಕುಡೀರಿ ಬೇಡ 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 ನನಗ್ ಬೇಡ ರೀ ನಿಮ್ಗೋಸ್ಕರ ಮಾಡ್ಕೊಂಡ್ ಬಂದಿರೋದು ಕುಡೀರಿ ನಾನ್ ಕುಡಿಯಲ್ಲ ಅಯ್ಯೋ 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 ಮೈಯೇನ್ರಿ ಇಷ್ಟೊಂದು ಸುಡ್ತಾ ಇದೆ ಮುಂಚೆನೆ ಗೊತ್ತಿದೆ ಇಲ್ಲೇ ಕಷಾಯ ಕಾಯಿಸ್ತಿದ್ದೆ ತಗೊಳ್ಳಿ ಕಷಾಯ ಕುಡೀರಿ ಬೇಡ ಕುಡಿಯಲ್ವಾ ಕುಡಿಯಲ್ಲ ಕುಡಿಯಲ್ವಾ ಕುಡಿಯಲ್ಲ ಅಂದ್ಮೇಲೆ ಕುಡಿಯಲ್ಲ ಆಯ್ತು ಬೇಡ ಬಿಡಿ ಇಷ್ಟೊಂದು ನಾಟಕ ಆಡ್ತೀರಾ ನೀವು ಆಡಿ ಆಡಿ ನನಗೇನಾಗ್ಬೇಕು ನಾನು ಕಷಾಯನ ಕುಡಿಸ್ಬೇಕಿತ್ತು ಕುಡ್ಸಾಯ್ತು ದಟ್ಸ್ ಆಲ್ ಮಾಲಿನಿ ಹೋಗುಮಾ ಹೋಗುಮಾ ನಮ್ಮ ರೂಮ್ಗೆ ಹೋಗುಮಾ 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 ನಮ್ಮ ರೂಮ್ಗೆ ಹೋಗುಮಾ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಗುಲಾಬಿ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಇದೆಯಾ ಅಷ್ಟೆಲ್ಲ ಸಾಲ ಇದ್ರು ನಂಗೊಂದು ಮಾತು ಹೇಳಿಲ್ವಲ್ಲ ತುಂಬಾ ಗುಟ್ಟಾಗಿಡ್ತಾರಪ್ಪ ಸಾಲ ತೀರ್ಸಕ್ಕೆ ಯಾವ್ದು ಶ್ರೀಮಂತನ ಮದ್ವೆ ಆಗ್ತಿದ್ದಾಳೆ ಅಂತ ಗುಲಾಬಿ ಅವ್ರ ಆಂಟಿ ಹೇಳಿದ್ರು ಈ ಶ್ರೀಮಂತನ ಹೇಗ್ ನಂಬೋದು ಅಲ್ಲ ಮದ್ವೆ ಆದ್ಮೇಲೆ ಸಾಲ ತೀರಿಸ್ತಾರೆ ಅಂತ ಏನ್ ಗ್ಯಾರಂಟಿ ಈ ಗುಲಾಬಿ ಅವ್ರ ಆಂಟಿಗೆ ಒಂದ್ ಸ್ವಲ್ಪ ಬುದ್ಧಿ ಇಲ್ಲಪ್ಪ ಸಮರ್ಥ ಏನೋ ಯೋಚನೆ ಮಾಡ್ತಿರೋ ಹಾಗಿದೆ ಏನಿಲ್ಲ ಹಾಗೆ ಜನರಲ್ ಆಗಿ ಯೋಚನೆ ಮಾಡ್ತಾ ಇದ್ದೆ ಗುಲಾಬಿ ಹೇಳ್ತಾ ಇದ್ಲು ಒಳ್ಳೆ ಫೇಸ್ ಕೊಟ್ಟು ಒಳ್ಳೆ ಮೈಕ್ ಕೊಟ್ಟು ಏನು ಏಟ್ ಪ್ಯಾಕ್ಸ್ ಇದೆಯಾ ಆತರ ಎಲ್ಲ ಏನು ಇಲ್ಲ ಫೋರ್ ಪ್ಯಾಕ್ಸ್ ಆದ್ರೂ ಈ ಹೇಳದ್ನಲ್ಲ ಆತರ ಎಲ್ಲ ಏನು ಇಲ್ಲ ಅಂತ ಫೋರ್ ಪ್ಯಾಕ್ಸ್ ಆದ್ರೂ ಇದೆಯಾ ಅಂತ ನೋಡ್ತಾ ಇದ್ದೆ ನೋಡಿ ದೂರ ನಿಂತ್ಕೊಂಡು ಮಾತಾಡಿ ಅರ್ಥ ಆಯ್ತಾ ದೂರ ನಿಂತ್ಕೊಂಡ್ರೆ ಏನೋ ಸಿಗತ್ತೆ ಹುಡುಗಿನ ನೋಡಿದ್ರೆ ಹುಲಿ ನೋಡ್ದಂಗ ಆಡ್ತಿಲ್ಲ ದೂರ ನಿಂತ್ಕೊಂಡ್ರೆ ಏನ್ ಸಿಗತ್ತೆ ನನ್ ರಾಜ ಹತ್ತಿರ ಬಂದೇನೆ ಸಿಗೋದ್ ಮಜಾ ನೋಡಿ ನನಗೆ ಬೇರೆ ಹುಡುಗಿ ಜೊತೆ ಫ್ಲರ್ಟ್ ಮಾಡಕ್ ಇಷ್ಟ ಇಲ್ಲ ನನ್ ಮನ್ಸಲ್ಲಿ ಅವ್ರು ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಏನು ಗುಲಾಬಿನ ಲವ್ ಮಾಡ್ತಾ ಇದೆಯಾ ಹೌದು ನಾನು ಗುಲಾಬಿನ ಲವ್ ಮಾಡ್ತಾ ಇದ್ದೆ ಅದಕ್ಕೆ ಯಾವ ಹುಡುಗಿನ ಕಣ್ಣೆತ್ ನೋಡಲ್ಲ ಗುಲಾಬಿಗೆ ಆಂಟಿ ಹುಡುಗನ್ ನೋಡಿದ್ದಾರೆ ಇನ್ನೇನು ಮದ್ವೆನೂ ಆಗತ್ತೆ ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಗುಲಾಬಿ ಹೇಳ್ತಾ ಇದ್ಲು ನಿನ್ ಕೇಸ್ ಮಾಡ್ತಾ ಇದೆಯಂತೆ ನಿಂಗೊಂದು ಒಳ್ಳೆ ಕಡೆ ಹುಡುಗಿ ನೋಡಿ ಮದ್ವೆ ಮಾಡ್ಬೇಕು ಅಂತ ಹಾಗೆ ನೀನ್ ಸ್ವಲ್ಪ ತರ್ಲೇನು ಅಂತ ಇದ್ಲು
ನಾನು ತರ್ಲೇನಾ? ತರ್ಲೆ ಹುಡುಗರೇ, ಹುಡುಗಿರಿಗೆ ಇಷ್ಟ ಆಗೋದು ತಪ್ಕೊಬೇಕು ಅನ್ಸೋದು. ಸಮಾಧಾನ ಸಮಾಧಾನ. ಹೇ ಸಮರ್ಥ, ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಸಮರ್ಥ. ನಾವಿಬ್ರು ಯಾಕೆ ಮದ್ವೆ ಆಗ್ಬಾರ್ದು? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹಾ, ನನ್ನ ಮನಸ್ಸಲ್ಲಿ ಗುಲಾಬಿಗೆ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ. ಅರ್ಥ ಆಯ್ತಾ? ಗುಲಾಬಿ ಒಂದು ಸಿಗ್ದೇ ಇರೋಂಥ ದಾಕ್ಷಿ ಅಂತ. ಸಿಗ್ದೇ ಇರೋಂಥ ದಾಕ್ಷಿಗೆ ಎಷ್ಟೊಂದ ಎಗ್ರಿತ್ಯಾ? ಎಗ್ರಿ ಸೊಂಟ ನೋವು ಬಂದು ಸುಸ್ತಾಗ್ತೀಯಾ ಅಷ್ಟೇ, ಅದೆಲ್ಲ ಆಗದೇ ಇರೋ ಕೆಲಸ. ನಾನೇನು ಎಗರಲ್ಲ, ಸ್ಟೂಲ್ ಹಾಕೊಂಡು ಟ್ರೈ ಮಾಡ್ತೀನಿ. ಗುಲಾಬಿ ಸ್ಟೂಲ್ ಹಾಕಿದ್ರು ಸಿಗಲ್ಲ, ಎಣ್ಣೆ ಮೆಟ್ಲು ಹತ್ತಿದ್ರು ಸಿಗಲ್ಲ. ಅಷ್ಟೇ ಅಲ್ಲ, ಅವಳಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಇದೆ. ಈಗ ಸಾಲ ತೀರಿಸೋ ಗಂಡು ಸಹ ಸಿಕ್ಕಿದ್ದಾನೆ. ಈ ಮನೆ ನಮ್ದೆ, ಈ ಎಸ್ಟೇಟ್ ನಮ್ದೆ. ಅಷ್ಟೇ ಅಲ್ಲ, ಈ ಸುತ್ತಮುತ್ತ ಇರೋ ಎಲ್ಲ ಜಾಗನೂ ನಮ್ದೆ. ನಮ್ಮ ಅಪ್ಪಂಗೆ ನಾನೊಬ್ಳೇ ಮಗಳು. ಹೌದಾ? ನಿಜವಾಗ್ಲು? ನಮ್ಮ ಹತ್ರ ತುಂಬಾ ಪ್ರಾಪರ್ಟೀಸ್ ಇದೆ ಸಮರ್ಥ್. ಇದ್ ಒಂದೇ ಅಲ್ಲ, ಇನ್ನೊಂದು ಎಸ್ಟೇಟ್ ಸಹ ಇದೆ, ಇನ್ ಎರಡು ಮೂರು ಫ್ಲಾಟ್ ಸಹ ಇದೆ. ಆಲ್ರೆಡಿ ಶೇರ್ಸ್ ಅಲ್ಲಿ 5 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದೀನಿ. ಓ, ನನ್ನ ಹತ್ರ ಸಿಕ್ಕಾಪಟ್ಟೆ ಬ್ಯಾಂಕು, ಡೆಬಿಟ್ ಕಾರ್ಡ್ಸ್ಗಳು ಇದೆ. ಪ್ರತಿಯೊಂದು ಅಕೌಂಟಲ್ಲೂ ಕೋಟ್ಯಾಂತರ ರೂಪಾಯಿ ಬ್ಯಾಲೆನ್ಸೂ ಇದೆ. ಬೇಕಾದ್ರೆ ನಿಂಗೂ ಒಂದು ಡೆಬಿಟ್ ಕಾರ್ಡ್ ಕೊಡ್ತೀನಿ, ಪಾಸ್ವರ್ಡು ಕೊಡ್ತೀನಿ. ನೀನು ಇಲ್ಲಿರೋವರೆಗೂ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊ. ಅಮ್ಮ ತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ. ನಾನು ನಿಮ್ಮ ಲೆವೆಲ್ಗೆ ತೂಗಕ್ಕಾಗಲ್ಲ. ನಮ್ಮಮ್ಮ ನನ್ನ ಚಿಕ್ಕ ವಯಸ್ಸಿಂದ ಒಳ್ಳೆ ಸಂಸ್ಕಾರದಿಂದ ಬೆಳೆಸಿದ್ದಾರೆ. ದುಡ್ಡೇ ದೊಡ್ಡದು ಅಂತ ಯಾವತ್ತೂ ಹೇಳ್ಕೊತೇನೆ. ನಾನೇನಾದರೂ ನಿಮ್ಮಂಥ ಶ್ರೀಮಂತ ಹುಡುಗಿನ ಮದುವೆ ಆದರೆ ಎಕ್ಕುಟ್ಟು ಹೋಗ್ಬಿಡ್ತೀನಿ. ದಯವಿಟ್ಟು ನೀನು ನನ್ನಿಂದ ದೂರ ಇರ್ತೀನಿ. ಅಲ್ಲ ಸಮರ್ಥ, ನಿನ್ನ ಹತ್ರ ಬಂದಷ್ಟು ನೀನು ನನ್ನ ದೂರ ತರ್ತೀಯಲ್ಲ. ನೋಡು, ನಾನೀಗ ಮಾತಾಡೋ ಮೂಡಲಿಲ್ಲ. ಸುಮ್ಮನೆ ಏನೇನೋ ಮಾತಾಡಿ ಟೆನ್ಷನ್ ಕೊಡಬೇಡ. ಓಕೆ, ನೀನೀಗ ಟೆನ್ಷನ್ ಆಗಿದೆ ತಾನೆ, ಕೂಲಾಗು. ಇಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ, ಬಾ ಅಲ್ಲೆಲ್ಲಾದ್ರೂ ಹೋಗಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಮೂಗಿರೋವರೆಗೂ ನೆಗಡಿ ತಪ್ಪಿದ್ದಲ್ಲ, ನೆಗಡಿ ಬಂದ್ಮೇಲೆ ಸಮಸ್ಯೆ ತಪ್ಪಿದ್ದಲ್ಲ. ನೆಗಡಿ ಬಂದ್ರೆ ಮೂಗುದಪ್ಪ, ಕಷಾಯ ಕುಡಿನಿಲ್ಲ ಅಂದ್ರೆ ನಮ್ಮ ಫುಲ್ ರೈಸ್ ಮೊಕದಪ್ಪ, ಏನು ಮಾಡೋದು? ಆ ನೆಗಡಿ ಜೊತೆಗೆ ತಲೆನೋವು ಬಂದಿದೆ ಅಂತ ನಮ್ಮ ಫುಲ್ ರೈಸ್ಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಇನ್ನು ಏನೇನು ಕುಡಿಸಿ ಏನೇನು ಮಾಡಿಬಿಡ್ತಾಳು. ಬಾ, ಅವಳು ಸಾವಸನೇ ಬೇಡ. ಡೈರೆಕ್ಟರ್ ರೂಮ್ಗೆ ಹೋಗಿ ಯಾವ್ದಾದ್ರು ಮಾತ್ರೆ ಇಟ್ಟಿರ್ತಾಳೆ, ಮಾತ್ರೆ ಹಾಕೊಂಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡ್ಬಿಡು. ಏನ್ ಮಾಡ್ತಾ ಇದೀಯಾ? ಆಗ್ಲೇ ನೋಡಿದ್ರೆ ತಪ್ಕೊಳಕ್ ಬರ್ತೀಯಾ, ಕೆನ್ನೆ ಗಿಂತಿಯಾ, ಇವಾಗ ನೋಡಿದ್ರೆ ಕೈ ಇಟ್ಕೊಳಕ್ ಬರ್ತಾ ಇದೀಯಾ, ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಭಯ ಆಗ್ತಿದೆ. ಭಯ ಆದ್ರೆ ಕೈ ಇಟ್ಕೊ ಅಂತ ಹೇಳಿದಾರ? ನಿಮಗ್ ಭಯ ಆದ್ರೆ ಚೇರ್ ಇಟ್ಕೊಳ್ಳಿ, ಟೇಬಲ್ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಈ ಮರ ತಪ್ಕೊಳ್ಳಿ. ಅಯ್ಯೋ, ಕಾಫಿ ಕುಡಿತಾನೆ ಇಲ್ಲ. ಕಾಫಿ ಬಿಸಿ ಇದ್ದಾಗ ಕುಡಿದ್ರೇನೆ ಚಂದ, ಅದು ತಣ್ಣಗಾಗೋದ್ ಮೊದ್ಲು ಕುಡೀರಿ. ಸಮರ್, ನೀವ್ ಯಾಕಿನ್ನು ಮದ್ವೆ ಆಗಿಲ್ಲ? ಕೇಸ್ ಇನ್ನು ಕಂಪ್ಲೀಟ್ ಆಗ್ಬೇಕು, ಗುಲಾಬಿ ಅವ್ರ ಗ್ರೀನ್ ಸಿಗ್ನಲ್ ಕೊಡ್ಬೇಕು. ನಿಜ ಹೇಳು ಸಮರ್, ನಿನ್ ಗುಲಾಬಿನ ಎಷ್ಟ್ ಇಷ್ಟಪಡ್ತೀಯ? ನಾನ್ ಗುಲಾಬಿ ಅವ್ರನ್ನ ಎಷ್ಟ್ ಇಷ್ಟಪಡ್ತೀನಿ ಅಂದ್ರೆ, ಗುಲಾಬಿನೇ ನನ್ ಕನ್ಸು, ಗುಲಾಬಿನೇ ನನ್ ಮನ್ಸು. ನಾನಂತೂ ಋತಿಕ್ ರೋಷನ್ ತುಂಬಾ ಇಷ್ಟಪಡ್ತಾ ಇದ್ದೆ.
ಏನ್ ಬಂತು ಪ್ರಯೋಜನ? ರಿತಿಕ್ ರೋಷನ್ಗೆ ನಾನು ಇಷ್ಟ ಪಡ್ತಿದ್ದೀನಿ ಅನ್ನೋ ವಿಷಯನೇ ಗೊತ್ತಾಗ್ಲಿಲ್ಲ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ನಿನ್ ವಿಷಯನೂ ಹಾಗೆ, ನೀನ್ ಗುಲಾಬಿನ ಇಷ್ಟ ಪಡ್ತಿದ್ಯೋ ಹೊರತು ಗುಲಾಬಿ ನಿನ್ ಇಷ್ಟ ಪಡ್ತಾ ಇಲ್ಲ.